ಇಷ್ಟು ದಿನಗಳ ಕಾಲ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಪಡಿತಾ ಇದ್ದ ಮಹಾರಾಷ್ಟ್ರ ರಾಜಕಾರಣಕ್ಕೆ ಕೊನೆಗೂ ಪೂರ್ಣ ವಿರಾಮ ಇದೀಗ ಬಿದ್ದಿದೆ. ಬಿಜೆಪಿ ಸರ್ಕಾರ ಹೋಗಿ ಮಹಾವಿಕಾಸ್ ಅಘಾಡಿಯಾ ಸರ್ಕಾರ ಬರ್ತಾ ಇದೆ. ನಾಳೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಶಿವಸೇನಾನಿ ಉದ್ಧವ್ ಠಾಕ್ರೆ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ಅಬ್ಬಬ್ಬಾ, ಎಷ್ಟೊಂದು ಡ್ರಾಮಾ, ಎಷ್ಟೊಂದು ಮೇಲಾಟ! ಮಹಾರಾಷ್ಟ್ರದ ಮಹಾ ಟ್ವಿಸ್ಟ್ಗಳಿಗೆ ಕೊನೆಗೂ ಬ್ರೇಕ್. ಅಬ್ಬಬ್ಬಾ, ಮಹಾರಾಷ್ಟ್ರ ರಾಜಕೀಯದಲ್ಲಿ ಎಷ್ಟೊಂದು ಟ್ವಿಸ್ಟು, ಎಷ್ಟೊಂದು ಮೇಲಾಟ, ಎಷ್ಟೊಂದು ಹೈ ಡ್ರಾಮಾ! ಕಳೆದೊಂದು ವಾರದಿಂದ ತೀವ್ರ ಸ್ವರೂಪದಲ್ಲಿ ನಡೆದಿದ್ದ ಮಹಾ ಹೈ ಡ್ರಾಮಾಗೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಬಹುಮತ ಇಲ್ಲದೆ ಇದ್ರೂ ರಾತ್ರೋರಾತ್ರಿ ಡೀಲ್ ಮಾಡಿಕೊಂಡು ಬೆಳ್ಳಂಬೆಳಗ್ಗೆ ಸಿಎಂ ಆಗಿ ಪ್ರಮಾಣ ಮಾಡಿದ್ದ ಫಡ್ನವೀಸ್ ಸುಪ್ರೀಂ ಕೋರ್ಟ್ ವಿಶ್ವಾಸಮತಕ್ಕೆ ಸೂಚಿಸಿದ ಬೆನ್ನಲ್ಲೇ ರಾಜೀನಾಮೆಯನ್ನು ಕೊಟ್ಟು ಹೊರ ನಡೆದಿದ್ದಾರೆ. ತಮ್ಮಿಂದ ಸರ್ಕಾರ ಆಗಲ್ಲ, ಎಲ್ಲರೂ ಮೋಸ ಮಾಡಿದ್ರು ಅಂತ ಹೇಳಿ ಸೈಡಿಗೆ ಸರಿದಿದ್ದಾರೆ. ಅಲ್ಲಿಗೆ ಟ್ವಿಸ್ಟ್ಗಳಿಗೂ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಮಹಾರಾಷ್ಟ್ರ ರಾಜ್ಯಕ್ಕೆ ಇನ್ನು ಶಿವಸೇನಾನಿ. ಠಾಕ್ರೆ ಕುಟುಂಬಕ್ಕೆ ಮೊದಲ ಬಾರಿಗೆ ಅಧಿಕಾರ. ಸ್ವಾಭಿಮಾನದ ಮಂತ್ರ ಜಪಿಸಿದ ಶಿವಸೇನೆ ಸ್ಥಾಪಿಸಿದ್ದ ಬಾಳ ಠಾಕ್ರೆ ಎಂದಿಗೂ ಚುನಾವಣೆಗೆ ನಿಂತವರಲ್ಲ, ಕಿಂಗ್ ಆದವರೂ ಅಲ್ಲ. ತೆರೆ ಹಿಂದೆ ನಿಂತು ಕಿಂಗ್ ಮೇಕರ್ ಆಗಿ ಮೆಂಚಿದ್ದೇ ಹೆಚ್ಚು. ಮಾತೋಶ್ರೀಯಿಂದ ಹೊರಬೀಳುವ ಇಶಾರೆಗಳ ಮೇಲೆ ಸರ್ಕಾರಗಳು ನಡೀತಾ ಇದ್ವು. ತುದಿ ಬೆರಳಲ್ಲಿ ಸರ್ಕಾರ ಆಡಿಸ್ತಾ ಇದ್ರು. ಇನ್ನು ಬಾಳ ಠಾಕ್ರೆ ಪುತ್ರ ಉದ್ಧವ್ ಠಾಕ್ರೆ ಕೂಡ ಎಲೆಕ್ಷನ್ಗೆ ಯಾವತ್ತೂ ಸ್ಪರ್ಧಿಸಿದವರೇ ಅಲ್ಲ. ಆದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ರೀತಿ ಉದ್ಧವ್ ಪುತ್ರ ಆದಿತ್ಯ ಕಳೆದ ಚುನಾವಣೆಯಲ್ಲಿ ವರ್ಲಿಯಿಂದ ಸ್ಪರ್ಧಿಸಿ ಗೆದ್ದು ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡ್ತಿದ್ದಾರೆ. ಆದಿತ್ಯರನ್ನ ಸಿಎಂ ಮಾಡಬೇಕು ಅಂದ್ಕೊಂಡಿದ್ದ ಉದ್ಧವ್ ಬದಲಾದ ಕಾಲಘಟ್ಟದಲ್ಲಿ ತಾವೇ ಮುಖ್ಯಮಂತ್ರಿ ಗಾದಿ ಮೇಲೆ ಕುಳಿತುಕೊಳ್ಬೇಕಾಗಿ ಬಂದಿದೆ. ಸೈದ್ಧಾಂತಿಕ ಬದ್ಧ ವಿರೋಧಿಗಳ ನಡುವೆ ಮಹಾಮೈತ್ರಿ. ಹಿಂದುತ್ವವಾದಿ ಉದ್ಧವ್ ಠಾಕ್ರೆಗೆ ಜೈ ಎಂದ ಕಾಂಗ್ರೆಸ್. ಸೈದ್ಧಾಂತಿಕ ಬದ್ಧ ವಿರೋಧಿಗಳ ನಡುವೆ ಮಹಾಮೈತ್ರಿ ಏರ್ಪಟ್ಟಿದೆ. ಹಿಂದುತ್ವವಾದಿ ಉದ್ಧವ್ ಠಾಕ್ರೆಗೆ ಜೈ ಎಂದಿದೆ ಕಾಂಗ್ರೆಸ್. ನಿನ್ನೆ ಸಂಜೆ ಮುಂಬೈನ ಖಾಸಗಿ ಹೋಟೆಲ್ನಲ್ಲಿ ಮೂರು ಪಕ್ಷಗಳ ಸಮಾವೇಶದಲ್ಲಿ ಮಹಾವಿಕಾಸ್ ಅಘಡಿಯ ನೇತಾರರನ್ನಾಗಿ ಉದ್ಧವ್ ಠಾಕ್ರೆಯನ್ನ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಹುದ್ದೆಗೆ ಉದ್ಧವ್ ಹೆಸರನ್ನ ಎನ್ಸಿಪಿ ಶಾಸಕಾಂಗ ಪಕ್ಷದ ನಾಯಕ ಜಯಂತ್ ಪಾಟೀಲ್ ಪ್ರಸ್ತಾಪಿಸಿದ್ರೆ, ಅನುಮೋದಿಸಿದ್ದು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ಬಾಳಾ ಸಾಹೇಬ್ ಥೋರೋಟ್. ಈ ಬೆನ್ನಲ್ಲೇ ತಮ್ಮ ನಿವಾಸಕ್ಕೆ ತೆರಳಿದ ಭಾವಿ ಸಿಎಂ ಉದ್ಧವ್ ಮಾಡಿದ ಮೊದಲ ಕೆಲಸ ತಂದೆ ಬಾಳಾ ಠಾಕ್ರೆ ಫೋಟೋಗೆ ನಮಿಸಿದ್ದು. ಗುರುವಾರ ಮಹಾ ಸಿಎಂ ಆಗಿ ಉದ್ಧವ್ ಠಾಕ್ರೆ. ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಪ್ರಮಾಣ ವಚನ. ಮೊದಲು ಡಿಸೆಂಬರ್ 1ಕ್ಕೆ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಮಹಾ ಸರ್ಕಾರ ರಚನೆಯಾಗತ್ತೆ ಎನ್ನಲಾಗ್ತಾ ಇತ್ತು. ಆದ್ರೆ ಮಹಾವಿಕಾಸ್ ಅಘಡಿ ನೇತಾರರು ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಭೇಟಿ ನಂತರ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಇನ್ನೂ ಎರಡು ದಿನ ಮೊದಲೇ ನಡೆಸೋದಕ್ಕೆ ತೀರ್ಮಾನಿಸಲಾಯಿತು. ನವೆಂಬರ್ 28ರಂದು ಶಿವಸೈನಿಕರ ನೆಚ್ಚಿನ ತಾಣ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಸಿಎಂ ಪದಗ್ರಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋದಕ್ಕೆ ತೀರ್ಮಾನಿಸಲಾಯಿತು. ಇಂದು ಬೆಳಗ್ಗೆ ಮಹಾ ಅಸೆಂಬ್ಲಿ ಸಮಾವೇಶ. ನೂತನ ಶಾಸಕರಿಗೆ ಪ್ರಮಾಣ ವಚನ ಕಾರ್ಯಕ್ರಮ. ಇಂದು ಬೆಳಗ್ಗೆ ಮಹಾರಾಷ್ಟ್ರ ವಿಧಾನಸಭೆ ಅಧಿವೇಶನ ಆರಂಭ ಆಗುತ್ತೆ. ಪ್ರೋಟೆಮ್ ಸ್ಪೀಕರ್ ಆಗಿರುವ ಕಾಳಿದಾಸ್ ಕೋಲಂಬಕರ್ ನೂತನ ಶಾಸಕರಿಗೆ ಪ್ರಮಾಣ ವಚನವನ್ನ ಬೋಧಿಸಲಿದ್ದಾರೆ. ಮಹಾ ಪೆಟ್ಟು ತಿಂದು ಅವಕಾಶಕ್ಕೆ ಕಾದಿದೆ ಬಿಜೆಪಿ. ಸ್ವಲ್ಪ ಯಾಮಾರಿದ್ರು ಮಹಾ ವಿಕಾಸ್ ಅಘಡಿಗೆ ಕಂಟಕ. ಬಹುಮತ ಇಲ್ಲದೆ ಇದ್ರೂ ಅಜಿತ್ ಪವಾರ್ ಅನ್ನ ನಂಬಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚಿಸಿ ನಗೆ ಪಾಟಲ್ಗೆ ತುತ್ತಾದ ಬಿಜೆಪಿ ಈಗ ಗಾಯಗೊಂಡ ಹುಲಿಯಂತಾಗಿದೆ. ಮಹಾ ಪೆಟ್ಟು ತಿಂದಿರೋ ಬಿಜೆಪಿ ಈಗ ಅವಕಾಶಕ್ಕಾಗಿ ಕಾದು ಕುಳಿತಿದೆ. ಸ್ವಲ್ಪ ಯಾಮಾರಿದ್ರು ಶಿವಸೇನೆ ನೇತೃತ್ವದ ಮಹಾ ವಿಕಾಸ್ ಅಘಡಿಗೆ ಅಪಾಯ ಮಾತ್ರ ತಪ್ಪಿದ್ದಲ್ಲ. ಇದು ಮೂರೂ ಪಕ್ಷಗಳ ಘಟಾನುಘಟಿಗಳಿಗೆ ಗೊತ್ತಿಲ್ಲದ ವಿಚಾರ ಏನಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಹಳ್ಳಿ ಹಕ್ಕಿಗೆ ಇತ್ತೀಚೆಗೆ ಸಿದ್ದರಾಮಯ್ಯನವರ ಮೇಲೆ ಯಾಕೋ ತುಂಬಾ ಜಾಸ್ತಿ ಪ್ರೀತಿ ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ ಸಿದ್ದು ಹೆಸರು ಕೇಳಿದ ತಕ್ಷಣ ಉರಿದು ಬೀಳ್ತಾ ಇದ್ದ ಹೆಚ್ ವಿಶ್ವನಾಥ್ ಇದೀಗ ಇದ್ದಕ್ಕಿದ್ದಂತೆ ನಾನು ಸಿದ್ದರಾಮಯ್ಯ ಅಣ್ಣ ತಮ್ಮ ಇದ್ದಂತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಮಾತಿನ ಹಿಂದೆ ಮತ ಲೆಕ್ಕಾಚಾರ ಏನಾದರೂ ಇದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಆ ಕುರಿತಂತೆ ಒಂದು ಸ್ಪೆಷಲ್ ಸ್ಟೋರಿ ಬಂದಿದೆ, ನೋಡ್ಕೊಂಡ್ ಬನ್ನಿ. ಸಿದ್ದು ನಾನು ಅಣ್ಣ ತಮ್ಮ ಅಂತ ಹಳ್ಳಿ ಹಕ್ಕಿ ಹಾಡ್ತಿರೋದ್ಯಾಕೆ?
ದೇವೇಗೌಡರಿಗೆ ದೇವರಸ್ಥಾನ ಕೊಟ್ಟಿದ್ದೇಕೆ ಹಳ್ಳಿ ಹಕ್ಕಿ? ಹಳ್ಳಿ ಹಕ್ಕಿಯ ಓಟಿನ ಹಾಡು ವರ್ಕೌಟ್ ಆಗುತ್ತಾ? ಒಂದು ಕಡೆ ಹುಣಸೂರು ಚುನಾವಣಾ ಕಣ ರಂಗೇರ್ತಾ ಇದೆ, ಮತ್ತೊಂದು ಕಡೆ ಹಳ್ಳಿ ಹಕ್ಕಿ ಪ್ರಚಾರ ಕಣದಲ್ಲಿ ಹೊಸ ಹೊಸ ರಾಗ ತೆಗಿತಾ ಇದೆ. ಬಿಜೆಪಿ ಅಭ್ಯರ್ಥಿ ಎಚ್ ವಿಶ್ವನಾಥ್ ಯಾವಾಗ ಯಾರನ್ನ ಟೀಕಿಸ್ತಾರೋ, ಯಾರನ್ನ ಹೊಗಳ್ತಾರೋ ಅನ್ನೋದು ಆ ಕಾಶಿ ವಿಶ್ವನಾಥನಿಗೂ ಗೊತ್ತಿರಲ್ವೇನೋ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಎಚ್ ವಿಶ್ವನಾಥ್ ವರ್ತನೆ ಬದಲಾಗ್ತಾ ಇದೆ. ವಿಶ್ವನಾಥ್ ಬೈಎಲೆಕ್ಷನ್ ಅಖಾಡದಲ್ಲಿ ಅಚ್ಚರಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದು ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿದೆ. ನನಗೆ ಅವ್ರ ಮೇಲೆ ಗೌರವ ಇದೆ. ಒಳ್ಳೆ ಆಡಳಿತ ಕೊಟ್ಟಂತ ಅವರು ಸಿದ್ದರಾಮಯ್ಯ ರಾಜ್ಯಕ್ಕೆ, ಭ್ರಷ್ಟಾಚಾರಿ ಎಲ್ಲ. ದೇವೇಗೌಡರು ನನಗೆ ಮಾಡಿರ್ತಕ್ಕಂಥ ಉಪಕಾರಕ್ಕೆ ಅವರ ಫೋಟೋವನ್ನ ನನ್ನ ಮನೆ ದೇವರ ಮನೇಲಿ ಇಟ್ಟು ನಾನು ಪೂಜೆ ಮಾಡ್ತೇನೆ. ಸಿದ್ದರಾಮಯ್ಯರನ್ನ ಯಾವಾಗ್ಲೂ ಟೀಕಿಸ್ತಿದ್ದ ವಿಶ್ವನಾಥ್ ದಿಢೀರನೆ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಸಿದ್ದರಾಮಯ್ಯರನ್ನ ನಾನು ಇಷ್ಟಪಡ್ತೀನಿ, ಯಾಕಂದ್ರೆ ಅವರೊಬ್ಬ ಉತ್ತಮ ಆಡಳಿತಗಾರ, ಭ್ರಷ್ಟಾಚಾರಿ ಅಲ್ಲ. ಹೀಗಂತ ಹೊಸ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ನನ್ಗೆ ಅವ್ರ ಮೇಲೆ ಗೌರವ ಇದೆ. ಒಳ್ಳೆ ಆಡಳಿತ ಕೊಟ್ಟಂತ ಅವರು ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ, ಕಾರ್ಯಕ್ರಮಗಳನ್ನು ಕೊಟ್ಟಂತ ಅವರು ಸಿದ್ದರಾಮಯ್ಯನವರು. ಅವ್ರು ಎಂದೂ ಕೂಡ ದುಡ್ಡಿಗಾಗಿ ಅಪಾಪಿ ಮಾಡಿದಂಥವರಲ್ಲ, ಭ್ರಷ್ಟಾಚಾರಿ ಎಲ್ಲ ಅವರು. ಸಿದ್ದರಾಮಯ್ಯ ಇಸ್ ಎ ವೆರಿ ಗುಡ್ ಲೀಡರ್. ಬಟ್ ಅದು ಯಾಕೆ ಅವ್ರನ್ನ ಕಂಡ್ರೆ ಯಾರಿಗೂ ಭಯ ಇಲ್ಲ. ಸಿದ್ದರಾಮಯ್ಯನ ಕಂಡ್ರೆ ಜನಕ್ಕೆ ಪ್ರೀತಿ ಇದೆ, ವಿರೋಧ ಪಕ್ಷದವ್ರು ನನಗೂ ಪ್ರೀತಿ ಇದೆ, ಎಲ್ಲರಿಗೂ ಪ್ರೀತಿ ಇದೆ. ನಿಮ್ಮನ್ನ ಕಂಡ್ರೆ ಯಾಕೆ ಭಯ ಪಡ್ತೀವಿ? ಯಾರೂ ಭಯಪಡಲ್ಲ. ಹೇಳಿಕೆ ಪ್ರತಿ ಹೇಳಿಕೆಗಳು, ವಾದ ಪ್ರತಿವಾದ ರಾಜಕಾರಣದಲ್ಲಿ ಇದ್ದಿದ್ದೆ. ಹಾಗಂತ ತಕ್ಷಣವೇ ನನ್ನನ್ನು ಕಂಡ್ರೆ ಭಯ ಇಲ್ಲ, ನಿಮ್ಮನ್ನ ಕಂಡ್ರೆ ಪ್ರೀತಿ ಇದೆ. ಸಿದ್ದರಾಮಯ್ಯನವರೇ, ನಿಮ್ಮನ್ನ ಕಂಡ್ರೆ. ವಿಶ್ವನಾಥ್ ಈ ಹೊಸ ವರ್ಷಗೆ ಕುರುಬ ಸಮುದಾಯದ ಮತಗಳು ಕಾರಣ ಅಂತೆ. ಹುಣಸೂರು ಕ್ಷೇತ್ರದಲ್ಲಿ 40,000 ಕುರುಬ ಸಮುದಾಯದ ಮತಗಳಿದೆ. ಸಿದ್ದರಾಮಯ್ಯ ಪರವಾಗಿ ಈ ಮತಗಳು ಹೆಚ್ಚು ಕಾಂಗ್ರೆಸ್ನಂತ ಹೋಗೋ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ತಡೆಯೋ ಸಲುವಾಗಿ ವಿಶ್ವನಾಥ್ ಸಿದ್ದರಾಮಯ್ಯರನ್ನ ಗುಣಗಾನ ಮಾಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೂ ವಿಶ್ವನಾಥ್ ದೇವರ ಸ್ಥಾನ ಕೊಟ್ಟಿದ್ದಾರೆ. ದೇವೇಗೌಡರ ಫೋಟೋವನ್ನ ದೇವರ ಮನೆಯಲ್ಲಿ ಇಡ್ತೀನಿ, ಗೌಡರು ನನ್ನ ಹೃದಯದಲ್ಲಿದ್ದಾರೆ ಅಂತಿದ್ದಾರೆ. ಇಲ್ಲಿ ಮತಗಳಿಕೆಯ ಲೆಕ್ಕಕ್ಕಿಂತ ಆ ಮತಗಳು ಪಕ್ಷದಲ್ಲೇ ಉಳಿಸುವ ತಂತ್ರ ಎದ್ದು ಕಾಣಿಸ್ತಾ ಇದೆ. ಬಹಿರಂಗವಾಗಿ ಬೆಂಗಳೂರು ರಾಜಧಾನಿಯ ಪ್ರೆಸ್ ಕ್ಲಬ್ ಅಲ್ಲಿ ಹೇಳಿದೆ, ದೇವೇಗೌಡರು ನನಗೆ ಮಾಡಿರ್ತಕ್ಕಂಥ ಉಪಕಾರಕ್ಕೆ ಅವರ ಫೋಟೋವನ್ನ ನನ್ನ ಮನೆ ದೇವರ ಮನೇಲಿ ಇಟ್ಟು ನಾನು ಪೂಜೆ ಮಾಡ್ತೀನಿ, ನಾನು ಇಡೀ ಜೀವನ ಪರ್ಯಂತ ಅವ್ರು ಸ್ಮರಣೆ ಮಾಡ್ತೀನಿ. ಇವತ್ತಿಗೂ ನಾನು ಎಲ್ಲೂ ಅವ್ರ ವಿರುದ್ಧ ಮಾತಾಡೋದಿಲ್ಲ. ಹುಣಸೂರು ಮತಕ್ಷೇತ್ರದಲ್ಲಿ 45,000 ಒಕ್ಕಲಿಗ ಮತಗಳಿದ್ರು ಆ ಮತಗಳ ಮೇಲೆ ವಿಶ್ವನಾಥ್ಗೆ ವಿಶ್ವಾಸ ಇದ್ದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ತಮಗೆ ಆ ಓಟ್ ಬೀಳ್ದಿದ್ರು ಪರವಾಗಿಲ್ಲ, ಕಾಂಗ್ರೆಸ್ ಪಾಲಾಗಬಾರ್ದು, ಆ ಓಟ್ಗಳು JDS ಬುಟ್ಟಿಯನ್ನಷ್ಟೇ ಸೇರ್ಬೇಕು ಅನ್ನೋದು ಇವರ ಲೆಕ್ಕ. ಆದ್ರೆ ಹಳ್ಳಿ ಹಕ್ಕಿಯ ಈ ಲೆಕ್ಕಾಚಾರದ ಗುರಿ ಸರಿಯಾಗಿ ತಲುಪತ್ತಾ, ಇಲ್ಲ ಮತದಾರ ಇನ್ಯಾವ ಸ್ಟ್ರಾಟಜಿಯಲ್ಲಿ ಇದ್ದಾನೋ ಕಾದ್ ನೋಡ್ಬೇಕು. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಇನ್ನು ಕಾರವಾರದಲ್ಲಿ ಶಿವರಾಮ್ ಹೆಬ್ಬಾರ್ಗೆ ಸ್ವಪಕ್ಷೀಯರಿಂದಲೇ ಮುಜುಗರ ಉಂಟಾಗಿದೆ. ಒಂದು ಕಡೆ ಬಿಜೆಪಿಗೆ ಜಂಪ್ ಆಗಿರುವಂತಹ ನರ ಶಾಸಕರು ಅಬ್ಬರದ ಪ್ರಚಾರವನ್ನ ಮಾಡುತ್ತಿದ್ದಾರೆ, ಮತ್ತೊಂದು ಕಡೆ ಸ್ವಪಕ್ಷದ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಯಲ್ಲಾಪುರದ ಬಿಜೆಪಿ ಅಭ್ಯರ್ಥಿ ಶಿವರಾಮ್ ಹೆಬ್ಬಾರ್ಗೆ ಬಾಯಿಗೆ ಬಂದ ಹಾಗೆ ಅವಾಚ್ಯ ಶಬ್ದದಿಂದ ಬೈದು ನೂಕಾಡಿ ಗ್ರಾಮದ ಹೊರಕ್ಕೆ ಕಳುಹಿಸಿರುವಂತಹ ಘಟನೆ ಬನವಾಸಿಯ ಅಜ್ಜರಣಿ ಗ್ರಾಮದಲ್ಲಿ ನಡೆದಿದೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ನೀವೇ ಕಾರಣರಾದವರು, ಹಿಂದೆ ಬಿಜೆಪಿ ತೆಗಳಿ, ಈಗ ಆಡಿದ ಮಾತು ಉಳಿಸಿಕೊಳ್ಳಿ ಅಂತ ಬಿಜೆಪಿ ಕಾರ್ಯಕರ್ತರು ಜರೆದ್ರು. ಕಾಂಗ್ರೆಸ್ ಕಾರ್ಯಕರ್ತರೇನು ಸುಮ್ಮನೆ ಇರಲಿಲ್ಲ, ಬಿಜೆಪಿಗೆ ಹೋದ ನಿಮಗೆ ಹೇಗೆ ಓಟ್ ಕೊಡೋದು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಮಾಧಾನ ಪಡಿಸಲು ಹೆಬ್ಬಾರ್ ಯತ್ನಿಸಿ ಕೊನೆಗೆ ಪರಿಸ್ಥಿತಿ ತೀವ್ರಗೊಂಡಂತೆ ಅಲ್ಲಿನ ಪರಿಸ್ಥಿತಿಯನ್ನ ಅರಿತು ಗ್ರಾಮದಿಂದ ಹೊರ ನಡೆದಿದ್ದಾರೆ. ಯಾವ ಕಾಂಗ್ರೆಸ್ ಇದ್ದಾಗ ಏನಂತ ಭಾಷಣ ಮಾಡಿದ್ರಿ ನೀವು? ಬಿಜೆಪಿ ಬಗ್ಗೆ ಏನಂತ ಭಾಷಣ ಮಾಡಿದ್ರಿ? ಇವತ್ತು ಅದನ್ನ ಉಳಿಸಿ ಕಲ್ಕೋಬೇಕು ನೀವು.
ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಬಾರ್ದಿದ್ದು ಸುಂದರ ಸರ ನಿರ್ಣಯ ಜನರಿಗೆ ತೊಂದರೆ ಕೊಟ್ಟಂಗ ಆಗಲ್ಲ ನೀವು ಜನರಿಗೆ ತೊಂದರೆ ಕೊಟ್ಟಂಗ ಆಗ್ತದ್ರಿ ಸರ್ ಒಳ್ಳೆ ಅಲ್ಲ ನೀವು ಕಾಂಗ್ರೆಸ್ ನಾಗ ಇದ್ದಿದ್ರೆ ನಾವು ಓಟ್ ಕೊಡ್ತಿದ್ವಿ ಈಗ ಬಿಜೆಪಿ ಹತ್ರ ಹೋಗಿರಿ ನೀವು ನಿಮ್ಗೆ ಹೆಂಗ್ ಓಟ್ ಕೊಡ್ಬೇಕು ನಾವು ಓಕೆ, ಇಷ್ಟು ದಿನ ಶಿವರಾಮ್ ಹೆಬ್ಬಾರ್ ತುಂಬಾ ಆರಾಮಾಗಿ ಪ್ರಚಾರವನ್ನ ನಡೆಸ್ತಾ ಇದ್ರು, ಆದ್ರೆ ನಿನ್ನೆ ಮಾತ್ರ ತುಂಬಾ ಮುಜುಗರಕ್ಕೀಡಾಗಿದ್ದಾರೆ, ಇಕ್ಕಟ್ಟಿನ ಪರಿಸ್ಥಿತಿಗೆ ಒಳಗಾಗಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕಾರವಾರದ ಬನವಾಸಿಯ ಅಜ್ಜರಣಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಿರುವಂತಹ ಗ್ರಾಮಸ್ಥರು ಸಖತ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ನವರಂತ ಹೇಳಿ ನಮ್ಮ ಹತ್ರ ಮತ ಪಡ್ಕೊಂಡು ಹೋದ್ರಿ, ಇದೀಗ ಬಿಜೆಪಿ ಅಂತ ಹೇಳ್ಕೊಂಡ್ ಬರ್ತಿದ್ದೀರಾ, ಹೇಗ್ ಮತ ಹಾಕೋದು, ನಿಮ್ಮನ್ನ ಹೇಗ್ ನಂಬೋದು, ನಮ್ಗೆ ಬೇಜಾರು ಆಗ್ತಾ ಇದೆ ಅಂತ ಶಿವರಾಮ್ ಹೆಬ್ಬಾರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಕಳೆದ ಬಾರಿ ಬಿಜೆಪಿಯನ್ನ ಬೈದಿದ್ರಿ, ಈ ಬಾರಿ ಅದೇ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದೀರಿ, ಹೇಗ್ ಸರ್ ನಿಮ್ಗೆ ಓಟ್ ಹಾಕೋದು ಅಂತ ಅಂತಿದ್ದಾರೆ. ಅಥಣಿ ಚುನಾವಣಾ ಕಹಳೆ ಬಹಳ ಜೋರಾಗಿಯೇ ಮೊಳಗಿದೆ. ಇನ್ನು ಬಿಜೆಪಿಯ ಮಹೇಶ್ ಕುಮಟಳ್ಳಿ ವಿರುದ್ಧ ಲಕ್ಷ್ಮಿ ಅವಕೃಪೆ ತೋರಿದ್ದು, ಮಹೇಶ್ ಕುಮಟಳ್ಳಿ ಅವರನ್ನ ಸೋಲಿಸಿಯೇ ತೀರ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೋಲಿಸಿಯೇ ತೀರ್ತೀನಿ ಅಂತ ಪಣ ತೊಟ್ಟಿರೋದು ಯಾಕೆ ಮತ್ತು ಯಾರಿಗೋಸ್ಕರ ಅನ್ನೋದರ ಕುರಿತು ಒಂದು ಸ್ಪೆಷಲ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಬರ್ತಾ ಇದೆ, ನೋಡ್ಕೊಂಬನ್ನಿ. ಎಚ್ಡಿಕೆ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಯಾರಿಂದ ಉರುಳ್ತು, ಯಾರಿಗಾಗಿ ಉರುಳ್ತು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಬೆಳಗಾವಿ ರಾಜಕೀಯದ ಕಿಡಿಯಿಂದ ಸಮ್ಮಿಶ್ರ ಸರ್ಕಾರದ ಬುಡಕ್ಕೆ ಬೆಂಕಿ ಬಿತ್ತು. ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಗುದ್ದಾಟ ಸಮ್ಮಿಶ್ರ ಸರ್ಕಾರವನ್ನೇ ಬಲಿ ಪಡಿತು. ಇದೇ ಕಾರಣಕ್ಕೆ ಉಪಚುನಾವಣೆಯಲ್ಲಿ ಗೋಕಾಕ್ ಉಸ್ತುವಾರಿಯನ್ನು ಪಡೆದುಕೊಂಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿಗೆ ಸೆಡ್ಡು ಹೊಡೆದಿದ್ರು. ಆದರೆ ಇದು ಬಹಳ ದಿನ ನಡೆಯಲಿಲ್ಲ. ನಾಮಪತ್ರ ಸಲ್ಲಿಸುವಷ್ಟರಲ್ಲೇ ಲಕ್ಷ್ಮಿಯನ್ನ ಗೋಕಾಕ್ನಿಂದ ಅಥಣಿಗೆ ಶಿಫ್ಟ್ ಮಾಡಲಾಯಿತು. ಅದಕ್ಕೆ ಏನೋ, ಲಕ್ಷ್ಮಿ ಅಥಣಿಯಲ್ಲಿ ಪ್ರಚಾರಕ್ಕೆ ಬಂದಾಗ ಬೆಳಗಾವಿ ರಾಜಕೀಯನೇ ಬೇರೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಇಂಥ ಮಳ್ಳು ನಂಗೆ ಆಕ್ಟಿಂಗ್ ಮಾಡ್, ಮಳ್ಳ ಮಳ್ಳ ಮಂಚಿಕೆಷ್ಟ ಕಾಲ ಅಂತಂದ್ರೆ ಮೂರು ಇನ್ನೊಂದು ಅನ್ನೋ ಹಂಗೆ ಆಕ್ಟಿಂಗ್ ಮಾಡದಂತ ಮಹೇಶ್ ಕುಮಟಳ್ಳಿ ಅವ್ರಿಗೆ ಪಾಠ ಕಲಿಸ್ರಿ. ಕೊಟ್ಟ ಕುದುರೆಯನ್ನ ಹತ್ತಕ್ಕೆ ಬರ್ದಂತ ಇನ್ನೊಂದು ಕುದುರೆಯನ್ನ ಹತ್ತುತ್ತೆ ಅನ್ನುವಂತ ವೀರನೂ ಅಲ್ಲ, ಶೂರನೂ ಅಲ್ಲ, ಡ್ಯಾಶ್ ಡ್ಯಾಶ್ನೂ ಅಲ್ಲ, ಡ್ಯಾಶ್ ಡ್ಯಾಶ್ನೂ ಅಲ್ಲ. ಯಾರ ಮೇಲಿನ ಸಿಟ್ಟು, ಇನ್ಯಾರ ಮೇಲೋ? ಲೇಡಿ ಟೈಗರ್ ಅಬ್ಬರದ ಹಿಂದಿದೆ ಆ ಟಾರ್ಗೆಟ್. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯಲು ಲಕ್ಷ್ಮಿ ಪ್ಲಾನ್.
ಅಥಣಿಗೆ ಸ್ಟಾರ್ ಪ್ರಚಾರಕಿಯಾಗಿ ಬಂದ ಲಕ್ಷ್ಮಿ ಸುಮ್ಮನಾಗ್ಲಿಲ್ಲ. ಜಾರಕಿಹೊಳಿ ಮೇಲಿರೋ ಸಿಟ್ಟನ್ನ ಅಥಣಿ ಮುಖಾಂತರ ತೀರಿಸಿಕೊಳ್ಳೋದಕ್ಕೆ ನಿರ್ಧರಿಸಿದ್ದಾರೆ. ಕುಮಟಳ್ಳಿ ಹೇಳಿ ಕೇಳಿ ರಮೇಶ್ ಜಾರಕಿಹೊಳಿಯ ಬಂಟ. ರಮೇಶ್ ಜಾರಕಿಹೊಳಿಗೆ ತಮ್ಮ ಗೆಲುವು ಎಷ್ಟು ಪ್ರಮುಖನೋ ಅಷ್ಟೇ ಕುಮಟಳ್ಳಿ ಗೆಲುವು ಕೂಡ ಪ್ರಮುಖವಾಗಿದೆ. ಅದಕ್ಕೆ ಬಿಜೆಪಿ ಅಭ್ಯರ್ಥಿ ಕುಮಟಳ್ಳಿಯನ್ನ ಶತಾಯ ಗತಾಯ ಸೋಲಿಸಲೇಬೇಕು ಅಂತ ಶಪಥ ಮಾಡಿ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಲೇಡಿ ಟೈಗರ್. 5 ಜನ ಮಂತ್ರಿಗಳನ್ನ ಬೆಳಗಾವಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಏನೂ ಅನ್ನೋದಿಲ್ಲ. 5 ಜನ ಅಲ್ಲ, 18 ಜನರು ನೀವು ಮಂತ್ರಿ ಮಾಡ್ರಿ, ಆದ್ರೆ ಮಹೇಶ್ ಕುಮಟಳ್ಳಿಗೆ ಮಾತ್ರ ನೀವು ಪಾಠ ಕಲಿಸಿ. ಈ ಊರಿನ ಜನರನ್ನು ಸೇರಿಸಿ ಅವ್ರ ಮುಂದೆ ಉತ್ತರ ಕೊಡ್ಬೇಕು. ಯಾಕಂದ್ರೆ ಇವತ್ತು ಮಹೇಶ್ ಅಣ್ಣ ಕುಮಟಳ್ಳಿ ಅವ್ರು ಬಹಳ ಏನೋ ಮಾತಾಡಾರಂತ, ಅದಕ್ಕೆ ಉತ್ತರ ಕೊಡ್ಬೇಕಂತ ನನಗೆ ಇಟ್ಕೊಂಡು ರೂಢಿ ಇಲ್ಲ. ಸಾಲ ಚಿಂತ ಮಾಡಕ್ಕೆ ಲಕ್ಷ್ಮಿ ಒಂದೇ ಎಟ್ನಲ್ಲಿ ರಮೇಶ್ ಮತ್ತು ಮಹೇಶ್ರನ್ನ ಸೋಲಿಸೋ ಮೂಲಕ 2 ಹಕ್ಕಿಯನ್ನ ಒಡೆಯೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಮುಂದಿನ ದಿನದಲ್ಲಿ ಕಾದ್ ನೋಡ್ಬೇಕು. ಅಥಣಿಯಿಂದ ಕ್ಯಾಮರಾಮನ್ ಸುನಿಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ. ಇನ್ನು ಕೆಆರ್ಪೇಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಸ್ವಾಭಿಮಾನ ಹಾಗೂ ಅಭಿವೃದ್ಧಿ ಹೆಸರು ಹೇಳಿಕೊಂಡು ಈ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದೆ. ಸೊ ಹಾಗಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಇದರಿಂದ ಆಗ್ತಾ ಇರುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇಬ್ಬರು ಒಕ್ಕಲಿಗ ಸಮುದಾಯದ ಐಕಾನ್ ಅನ್ನ ಅಖಾಡಕ್ಕೆ ಇಳಿಸಲು ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾವೆ. ಓಕೆ, ಇನ್ನು ಜೆಡಿಎಸ್ ನವರು ಕೋತಿಗಳ ತರ ಅಂತ ಹೇಳಿ ಪರಮೇಶ್ವರ್ ಅವರು ಏನು ಹೇಳಿಕೆಯನ್ನ ನೀಡಿದ್ರು ಅದಕ್ಕೆ ಕುಮಾರಸ್ವಾಮಿ ಇದೀಗ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಇಷ್ಟೆಲ್ಲ ಮಾತನಾಡಬೇಕಾದ್ರೆ ಯೋಚನೆ ಮಾಡಬೇಕು. ಅವರು 14 ತಿಂಗಳು ಆಡಳಿತ ಮಾಡಬೇಕಾದ್ರೆ ನನ್ನನ್ನು ಯಾವ ಥರ ನಡೆಸ್ಕೊಂಡ್ರು ಅಂತ ಅಂದರು. ಅವರು ಒಮ್ಮೆ ಆತ್ಮಾವಲೋಕನ ಮಾಡಿಕೊಡಲಿ, ಪರಮೇಶ್ವರ್ಗೂ ಅದನ್ನೇ ಹೇಳೋದು ತಿಳಿದುಕೊಳ್ಳಲಿ, ಬಿಜೆಪಿಯ ಕೆಟ್ಟ ರಾಜಕಾರಣ ತೆಗೆಯಲು ಗೌರವಯುತವಾಗಿ ನಡೆದುಕೊಳ್ಬೇಕು ಅಂತ ತಿರುಗೇಟನ್ನ ನೀಡಿದ್ದಾರೆ ಕುಮಾರಸ್ವಾಮಿ. ನಮ್ಮ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಹಳ್ಳಿ ಒಳಗೆಲ್ಲ ಸಾಮಾನ್ಯ ಏನು, ಕೋತಿಗಳು ಒಂದ್ಸರಿ ಹಿಂಗೇಗಿರ್ತವೆ, ಒಂದ್ಸತಿ ಹಿಂಗೆ ಹಿಂಗನೆಗೆ ಅದೊಂದ್ಸತಿ ಹಂಗನೆಗೆ ಅದೊಂದ್ಸರಿ, ಬೆಳಿಗ್ಗೆ ಒಂದ್ ಸ್ಟೇಟ್ಮೆಂಟ್, ಸಾಯಂಕಾಲ ಎಲ್ಲ ಯಾವಾಗ ಸಹ ನಾವು ಆಯ್ತಪ್ಪ ಇರಂಗಿದ್ರೆ ನಮ್ ಜೊತೆಗೆ ಇದ್ಗಳು ಹತ್ಲಾಗ ನಾವು ಚೆನ್ನಾಗಿ ನೋಡ್ಕೊಂತೀವಿ ನಿಮ್ಮನ್ನ ಅಂದ್ರೆ ಅದು ಇಲ್ಲ. ಹೋಗಿ ಹತ್ಲಾಗ ನೀವು ಹೋಗಿ ಅಲ್ಲಿ ಅವ್ರ ಜೊತೆಗೆ ಅವರೇ ನನ್ನ ಚೆನ್ನಾಗಿ ನೋಡ್ಕೊಂಡಂಗ ಇದನ್ನ ನೋಡ್ಕೊಳ್ಳಿ, ಹೋಗ್ರಿ ಅವ್ರ ಕಡೆಗೆ ಅಂದ್ರೆ ಅದು ಮಾಡಿ. ಆದ್ರಿಂದ ಆ ಜನತಾ ದಳನು ಕೂಡ ತಿರಸ್ಕಾರ ಮಾಡ್ಬೇಕು. ಕಾಂಗ್ರೆಸ್ ಏನಂತೆ ಸ್ವಲ್ಪ ಇದೆಲ್ಲ ಮಾತಾಡಬೇಕಾದ್ರೆ 14 ತಿಂಗಳು ನನ್ನನ್ನ ಯಾವ ರೀತಿ ನಡೆಸ್ಕೊಂಡವ್ರೆ ಒಂದ್ಸಲ ಆತ್ಮಸಾಕ್ಷಿ ಪ್ರಶ್ನೆ ಹಾಕೋಬೇಕು ಎಲ್ರು. ನಾನಾಗಿದ್ದು ಸಹಿಸ್ಕೊಂಡಿದ್ದೇನೆ, ಪರಮೇಶ್ವರ್ ಹೇಳೋದು ಅಷ್ಟೇ. ಯಾವ ರೀತಿ ನಡ್ಕೊಂಡಿದ್ದಾರೆ ಈಗಲೇ ಅವರು ತಿಕ್ಕೊಳ್ಳಿಕ್ ನೋಡ್ಲಿ. ನನ್ನನ್ನ ಬಿಜೆಪಿ ಬೆಂಬಲ ಕೊಡ್ತೇನೆ ಅಂತ ಹೇಳಿ ನನ್ನ ಮೇಲೆ ಅಪಾದನೆ ಮಾಡಿ ಅವತ್ತು ನಾನು 65 ಸೀಟ್ ಗೆಲ್ಲೋದನ್ನ ಸ್ಟಾರ್ಟ್ ಮಾಡಿದ್ದೇ ಇವರು. ಇಂಥ ಕೆಟ್ಟ ರಾಜಕಾರಣ ಇದೆಯಲ್ಲ ಬಿಜೆಪಿದು, ಅದನ್ನು ತೆಗಿಲಿಕ್ಕೆ ಸ್ವಲ್ಪ ಗೌರವ ನಡ್ಕೊಳ್ಳೋದು ಸೂಕ್ತ ಅವರು. ಇಷ್ಟತ್ತು ಸುದ್ದಿ ಕೊಟ್ಟಿದ್ದು ನಾನು ಸಭಾ ಹಕೀಂ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.